ಎಲ್ಲರಿಗೂ ನಿಮ್ಮ ನೆಚ್ಚಿನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಬೆಂಡೆಕಾಯಿ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವೀಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ನನ್ನು ಪ್ರೆಸ್ ಮಾಡಿ. ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುವುದೇನೆಂದರೆ ಬೆಂಡೆಕಾಯಿ ತಿಂದ ನಂತರ ಯಾವ ಪದಾರ್ಥಗಳನ್ನು ಸೇವಿಸಬಾರದೆಂದು. ಬೆಂಡೆಕಾಯಿಯ ಪಲ್ಯವನ್ನು ಸಾಮಾನ್ಯವಾಗಿ ಎಲ್ಲ ಜನರು ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಬೆಂಡೆಕಾಯಿ ನೋಡಲು ಎಷ್ಟು ಚೆನ್ನಾಗಿದೆಯೋ ಅದರ ಔಷಧಿ ಗುಣಗಳು ತುಂಬ ಹೇರಳ ಮತ್ತು ಬೆಂಡೆಕಾಯಿಯು ನಮ್ಮನ್ನು ಆರೋಗ್ಯವಾಗಿರಿಸಲು ಸಹಾಯ ಮಾಡುತ್ತದೆ. ಬೆಂಡೆಕಾಯಿಯಲ್ಲಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಕ್ಯಾಲ್ಶಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಇದ್ದು ಬೆಂಡೆಕಾಯಿಯನ್ನು ತಿಂದ ನಂತರ ಮರೆತೂ ಸಹ ಇವುಗಳನ್ನು ಸೇವಿಸಬಾರದು. ಇಲ್ಲದಿದ್ದರೆ ನೀವು ಜೀವನ ಪೂರ್ತಿ ಪಶ್ಚಾತ್ತಾಪ ಪಡುವಿರಿ. ಬೆಂಡೆಕಾಯಿ ಸುಲಭವಾಗಿ ಮಾರುಕಟ್ಟೆಯಲ್ಲಿ ಸಿಗುತ್ತದೆ. ಬೆಂಡೆಕಾಯಿ ತಿಂದ ನಂತರ ಅಪ್ಪಿತಪ್ಪಿಯು ಹಾಗಲಕಾಯಿಯನ್ನು ತಿನ್ನಬಾರದು. ಕೆಲವೊಮ್ಮೆ ಮನೆಯಲ್ಲಿ ಬೆಂಡೆಕಾಯಿಯ ಪಲ್ಯದ ಜೊತೆ ಬೇರೆ ಪಲ್ಯವನ್ನು ಮಾಡುತ್ತೇವೆ. ಬೆಂಡೆಕಾಯಿ ನಮಗೆ ಸುಲಭವಾಗಿ ಮಾರುಕಟ್ಟೆಯಲ್ಲಿ ಸಿಗುತ್ತದೆ, ಆದರೆ ಹಾಗಲಕಾಯಿ ಒಂದು ಸೀಸನ್ನಲ್ಲಿ ಮಾತ್ರನೇ ಸಿಗುವುದು. ಕೆಲವು ಜನರು ಈ ಎರಡೂ ಪಲ್ಯವನ್ನು ಜೊತೆ ತಿನ್ನಲು ಇಷ್ಟಪಡುತ್ತಾರೆ. ಆದರೆ ಬೆಂಡೆಕಾಯಿಯನ್ನು ತಿಂದ ನಂತರ ಹಾಗಲಕಾಯಿಯನ್ನು ತಿನ್ನಬಾರದು, ಏಕೆಂದರೆ ಇದು ನಮ್ಮ ಹೊಟ್ಟೆ ಸೇರಿ ವಿಷವಾಗುತ್ತದೆ ಮತ್ತು ನೀವು ಸಾಯಲೂಬಹುದು. ಬೆಂಡೆಕಾಯಿಯ ಪಲ್ಯ ತಿಂದ ನಂತರ ಹಾಗಲಕಾಯಿಯ ಪಲ್ಯ ಅಥವಾ ಜ್ಯೂಸನ್ನು ಸೇವಿಸಬಾರದು. ಹಾಗೆಯೇ ಬೆಂಡೆಕಾಯಿಯ ಪಲ್ಯ ತಿಂದ ನಂತರ ಮೂಲಂಗಿಯನ್ನು ಸಹ ಸೇವಿಸಬಾರದು. ಒಂದು ವೇಳೆ ನೀವು ಹೀಗೆ ಮಾಡಿದರೆ ನಿಮ್ಮ ಮುಖದ ಮೇಲೆ ಕಲೆಗಳಾಗುವುದು. ಮೂಲಂಗಿ ಮತ್ತು ಬೆಂಡೆಕಾಯಿಯ ಮಿಶ್ರಣ ತಿಂದರೆ ನಿಮ್ಮ ತ್ವಚೆಯಲ್ಲಿ ಹಲವು ರೀತಿಯ ಬದಲಾವಣೆಯಾಗುತ್ತದೆ ಮತ್ತು ನಿಮ್ಮ ಚರ್ಮದಲ್ಲಿ ವೈಟ್ ಪ್ಯಾಚಸ್ ಆಗುತ್ತದೆ. ಒಂದು ವೇಳೆ ನೀವು ಮತ್ತೆ ಮತ್ತೆ ಈ ತಪ್ಪನ್ನು ಮಾಡಿದರೆ ನಿಮ್ಮ ಮುಖ ಸಂಪೂರ್ಣವಾಗಿ ಹಾಳಾಗುತ್ತದೆ ಮತ್ತು ಇದಕ್ಕೆ ನೀವು ದೀರ್ಘ ಚಿಕಿತ್ಸೆ ತೆಗೆದುಕೊಳ್ಳಬೇಕಾಗುತ್ತದೆ. ಈ ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ವಚ್ಛವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.